ಉಳಿದ ದಿನಗಳಿಂದ ಬರೀ ವರ್ಷ ಪೂರೈಸಿಲ್ಲ. ಪ್ರತಿ ಗಳಿಗೆಯ ಯೋಚನೆ ಯೋಜನೆಯಾಗಿ ಜೀವನವ ಜಗದಗಲದೊಳು ಜೀವಿಸುವ ಕೈಪಿಡಿಯ ಹೊತ್ತ ಮೈಲಿಗಲ್ಲಾಗಿ ಯುವ ಜಗತ್ತಿಗೆ ದಾರಿ ದೀಪವಾಗಿ ಬೆಳಕಿನ ಜೊತೆ ಜೊತೆಗೆ ಬದುಕಿನ ಸ್ನೇಹ ಭಾವವಾಗಿಯೂ ಜೊತೆಗಿರುವುದೇ ಎಲ್ಲರ ಕನಸಿನ ಭರವಸೆಯ ಭವಿಷ್ಯವನ್ನು ತುಂಬಿಕೊಳ್ಳುವ ಸಂಪರ್ಕ ಕೇಂದ್ರವೇ ನಮಿ ಸ್ಪಾಟ್ಲೈಟ್ ಕನ್ನಡ. ನಮಸ್ತೆ, ನಾನು ನಿಮ್ಮ ಸ್ಪಾಟ್ಲೈಟ್ ಸಹನ. ಇವತ್ತಿಗೆ ನಮ್ಮ ಸ್ಪಾಟ್ಲೈಟ್ ಕನ್ನಡ ಹುಟ್ಟಿ ಒಂದು ವರ್ಷ ಕಳೆದಿದೆ. ಇವತ್ತಿಗೆ ಸ್ಪಾಟ್ಲೈಟ್ ಕನ್ನಡಕ್ಕೆ ಒಂದು ವರ್ಷದ ಸಂಭ್ರಮ. ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್ ಅವ್ರು ಹೇಳ್ತಾರೆ, ವಿ ಕೆನಾಟ್ ಆಲ್ವೇಸ್ ಬಿಲ್ಡ್ ಫ್ಯೂಚರ್ ಫಾರ್ ಯೂತ್, ಬಟ್ ವಿ ಕ್ಯಾನ್ ಬಿಲ್ಡ್ ಯೂತ್ ಫಾರ್ ಫ್ಯೂಚರ್ ಅಂತ. ಅಂದ್ರೆ ನಮಗೆ ಯುವ ಜನರಿಗಾಗಿ ಭವಿಷ್ಯವನ್ನ ನಿರ್ಮಿಸಲು ಸಾಧ್ಯವಿಲ್ಲ, ಆದ್ರೆ ಭವಿಷ್ಯಕ್ಕಾಗಿ ಯುವ ಜನರನ್ನ ನಿರ್ಮಿಸುವ ಸಾಧ್ಯತೆಗಳು ಇದೆ ಅಂತ. ಹೌದು, ಈ ನಿಟ್ಟಿನಲ್ಲಿಯೇ ಸ್ಪಾಟ್ಲೈಟ್ ಕನ್ನಡ ಕೂಡ ಹುಟ್ಟಿಕೊಂಡಿದ್ದು. ನಾವೆಲ್ಲರೂ ಕೂಡ ಪ್ರಾಯದಲ್ಲಿ ನಾನು ಮುಂದೆ ಅದಾಗ್ಬೇಕು ಇದಾಗ್ಬೇಕು ಅಂತ ಕನಸ್ಕೊಂಡಿರ್ತೀವಿ. ಆದ್ರೆ ಎಷ್ಟೋ ಸರಿ ಆ ಕನಸುಗಳನ್ನ ಜೀವಿಸೋಕೆ ಆಗೋದಿಲ್ಲ. ಯಾಕೆ ಹೀಗಾಗುತ್ತಪ್ಪ ಅಂತ ಕೇಳ್ಕೊಂಡ್ರೆ, ಎಷ್ಟೋ ಸರಿ ನಮ್ಗೆ ನಮ್ಮ ಕನಸನ್ನ ರೀಚ್ ಮಾಡುವಂತಹ ಮಾರ್ಗ ಆಗ್ಲಿ, ಅಲ್ಲಿಗೆ ತಲುಪಿಸುವಂತಹ ಮಾರ್ಗದರ್ಶಕರ ಕೊರತೆ ತುಂಬಾ ಹೆಚ್ಚಾಗಿರುತ್ತೆ. ಈ ನಿಟ್ಟಿನಲ್ಲಿ ಹುಟ್ಟಿಕೊಂಡಿದ್ದೆ ನಮ್ಮ ಸ್ಪಾಟ್ಲೈಟ್ ಕನ್ನಡ. ಯುವ ಜನರ ವಿಚಾರ ವಿನಿಮಯಗಳಿಗಾಗಿ ನಿರ್ಮಾಣವಾದಂತಹ ವೇದಿಕೆಯೇ ಸ್ಪಾಟ್ಲೈಟ್ ಕನ್ನಡ. ಎಷ್ಟೋ ಮಾಹಿತಿ ವಿಷಯ ವಿಚಾರಗಳಿಂದ ವಂಚಿತರಾದ ಯುವ ಸಮುದಾಯಕ್ಕೆ ಮಾಹಿತಿಗಳನ್ನ ತಲುಪಿಸುವಂತಹ ಪ್ರಯತ್ನ, ನೀವು ಸಾಧನೆಯ ಮೆಟ್ಟಿಲು ಏರುವಲ್ಲಿ ನಿಮ್ಮ ಜೊತೆಗಿರುವ ಪ್ರಯತ್ನ, ನಿಮ್ಮ ಬರಹಗಳಿಗೂ ಒಂದು ವೇದಿಕೆಯಾಗುವ ಪ್ರಯತ್ನ, ಸ್ಥಳೀಯ ಸಾಧನೆಗಳನ್ನ ಪರಿಚಯಿಸುವ ಮೂಲಕ ಹಾಗೂ ಯುವ ಜನರ ಆರೋಗ್ಯ ಸವಾಲುಗಳ ಕುರಿತು ಚರ್ಚೆಗಳನ್ನ ನಿಮ್ಮ ಮುಂದೆ ನಿಷ್ಪಕ್ಷಪಾತವಾಗಿ ನೀಡುವ ನಿಟ್ಟಿನಲ್ಲಿ ಸ್ಪಾಟ್ಲೈಟ್ ಕನ್ನಡ ನಿಲ್ಲುತ್ತದೆ. ಸ್ಪಾಟ್ಲೈಟ್ ಕನ್ನಡ ಅನ್ನೋದು ಒಂದು ವೆಬ್ಸೈಟ್ ಮಾತ್ರವಲ್ಲ, ಒಂದು ಯೂಟ್ಯೂಬ್ ಚಾನೆಲ್ ಮಾತ್ರ ಅಲ್ಲ. ಇಲ್ಲಿ ನಾವು ಯುವ ಸಮೂಹವನ್ನ ವಿಚಾರ ವಿನಿಮಯಗಳಿಗಾಗಿ ಮಾಹಿತಿ ವಿನಿಮಯಗಳಿಗಾಗಿ ಜೊತೆಗೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಹೌದು, ಈಗಾಗಲೇ ನಮ್ಮ ಸ್ಪಾಟ್ಲೈಟ್ ಕನ್ನಡ ವೆಬ್ಸೈಟ್ಗೆ ಸುಮಾರು 60 ಜನ ಲೇಖಕರು ದಿನನಿತ್ಯ ತಮ್ಮ ವಿಚಾರಗಳನ್ನ ಬರೆದು ಕಳಿಸ್ತಾರೆ. ಅವರು ನಮ್ಮ ವೆಬ್ಸೈಟಿನ ಮುಖಾಂತರ ಹಲವಾರು ಯುವ ಜನರಿಗೆ ಮಾಹಿತಿಯನ್ನ ಒದಗಿಸ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ವಿಚಾರಗಳನ್ನ ನಿಮ್ಮ ಬರಹಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ನಿಮ್ಮ ಒಂದು ವಿಚಾರ ನಿಮ್ಮ ಒಂದು ವಿಷಯ ಅದು ಎಷ್ಟೋ ಯುವ ಜನರಿಗೆ ಒಂದು ಮಾಹಿತಿಯಾಗಿ ಕನ್ವರ್ಟ್ ಆಗುತ್ತೆ. ಆ ಮಾಹಿತಿಗೋಸ್ಕರ ಎಷ್ಟೋ ಯುವ ಜನರು ಕಾಯ್ತಾ ಇರ್ತಾರೆ. ಸ್ಪಾಟ್ಲೈಟ್ ಕನ್ನಡ ಶುರುವಾದದು ಇಬ್ಬರಿಂದ, ಇವಾಗ ನಡೀತಾ ಇರೋದು ಕೂಡ ಇಬ್ಬರಿಂದ. ಈ ಸ್ಪಾಟ್ಲೈಟ್ ಕನ್ನಡದ ಸಂಪೂರ್ಣ ಉಸ್ತುವಾರಿಯನ್ನ ನಾವು ಇಬ್ರು ಸೇರ್ಕೊಂಡು ನಡೆಸ್ತಾ ಇದ್ದೇವೆ. ಪ್ರತಿಯೊಂದು ವಿಷಯವನ್ನ ನಿಮ್ಮ ಮುಂದೆ ತರಬೇಕು ಅಂತಂದ್ರೆ ನಮ್ಮ ಸಂಶೋಧನೆ, ತಾಂತ್ರಿಕ ಕೆಲಸ, ಅದ್ರ ಜೊತೆಗೆ ನಮ್ಮ ದಿನನಿತ್ಯದ ಹೊಟ್ಟೆಪಾಡು ಮತ್ತೆ ಪ್ರತಿ ಗಳಿಗೆಯ ಹೂಡಿಕೆ ಇದೆ. ಇದೆಲ್ಲದಕ್ಕೂ ಮೂಲ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ನಮ್ಮ ವಿಷನ್ ಮತ್ತೆ ಮಿಷನ್ಗಳು. ಇನ್ನು ವಿಶೇಷವಾದಂತಹ ವಿಭಿನ್ನವಾದಂತಹ ಪೂರಕವಾದಂತಹ ಕಂಟೆಂಟ್ ಗಳನ್ನ ನಿಮ್ಮ ಮುಂದೆ ತರಬೇಕು ಅಂತಂದ್ರೆ ನಿಮ್ಮ ಕಡೆಯಿಂದ ನಮಗೆ ಹಲವಾರು ಬೆಂಬಲಗಳ ಅವಶ್ಯಕತೆ ಇದೆ. ಹೌದು, ಅದು ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ನಿಂದ ಹಿಡಿದು ತಾಂತ್ರಿಕ ಕೆಲಸದವರೆಗೂ, ಮಾಹಿತಿಗಳಿಂದ ಹಿಡಿದು ಆರ್ಥಿಕವಾಗಿ ನೆರವಿನ ಅವಶ್ಯಕತೆ ಇಂದು ನಮ್ಗೆ ಅನಿವಾರ್ಯವಾಗಿದೆ. ನಮ್ಮ ವೀಕ್ಷಕರೇ ನಮ್ಮ ಆದಾಯದ ಬೆಂಬಲಿಗರಾದ್ರೆ ನಾವು ಇನ್ನೂ ಹೆಚ್ಚು ಸದೃಢರಾಗಿ ಸುಸ್ಥಿರರಾಗಿ ನಿರಂತರತೆಯನ್ನ ಕಾಪಾಡಿಕೊಳ್ಳುವಲ್ಲಿ ಸಬಲರಾಗ್ತೇವೆ. ನಿಮಗೆ ನಾವು ಮಾಡ್ತಾ ಇರೋ ಕೆಲಸ ಇಷ್ಟವಾಗಿ ನಮ್ಮಿಂದ ಸಮಾಜಕ್ಕೆ ಯುವ ಜನರಿಗೆ ಯಾವುದೇ ರೀತಿಯಿಂದ ಸಹಾಯವಾಗ್ತಾ ಇದೆ ಅಂತ ಅನ್ಸಿದ್ರೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮಗೆ ಆರ್ಥಿಕ ನೆರವನ್ನ ನೀಡಿ.
ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂದ್ರೆ ನಮ್ಮೊಡನೆ ಕೊಲಾಬರೇಟ್ ಆಗೋಕೆ, ಹಣಕಾಸಿನ ವಿಚಾರದಲ್ಲಿ ನಮಗೆ ಸಹಾಯ ಮಾಡೋಕೆ, ಫಂಡಿಂಗ್ ಮಾಡೋಕೆ, ಇನ್ವೆಸ್ಟ್ಮೆಂಟ್ ಮಾಡೋಕೆ ಕೂಡ ನೀವು ನಮಗೆ spotlightkannada.info@gmail.com ಗೆ ಮೇಲ್ ಬರೀಬಹುದು, ಅಥವಾ ಈ ಕೆಳಗೆ ನೀಡ್ತಾ ಇರೋ ನಂಬರ್ಗೆ ವಾಟ್ಸಪ್ ಕೂಡ ಮಾಡಬಹುದು. ಕೇವಲ ಹಣಕಾಸಿನ ನೆರವು ಅಂತ ಅಷ್ಟೇ ಅಲ್ಲ, ಹಲವಾರು ವಿಷಯಗಳನ್ನ ನಿಮ್ಮ ಮುಂದೆ ತರಬೇಕು ಅಂತಂದ್ರೆ ನಮಗೆ ಮಾಹಿತಿ ಬೇಕು. ನಿಮ್ಮ ಹತ್ರ ಯಾವ್ದಾದ್ರು ಪುಸ್ತಕಗಳಿತ್ತು, ಅದನ್ನ ನಾನು ಓದಿ ನಿಮಗೆ ಪ್ರಕಟಿಸಬೇಕು ಅಂತ ಅನ್ಸಿದ್ರೆ ಅಂತಹ ಪುಸ್ತಕಗಳನ್ನ ಕೂಡ ನೀವು ಈ ಅಡ್ರೆಸ್ಸಿಗೆ ದಯವಿಟ್ಟು ಕಳಿಸ್ಕೊಡಿ. ಈ ಸ್ಪಾಟ್ಲೈಟ್ ಕನ್ನಡದ ಒಂದು ವರ್ಷದ ಜರ್ನಿಯಲ್ಲಿ ನಮ್ಮ ಜೊತೆಗೆ ನಮ್ಮ ಸ್ನೇಹಿತರಿದ್ರು, ನಮ್ಮ ಕುಟುಂಬದವರಿದ್ರು, ಅದ್ರ ಜೊತೆಗೆ ನಮ್ಮ ವೀಕ್ಷಕರು ಕೂಡ ಇದ್ರಿ. ಹೌದು, ಎಲ್ಲದಕ್ಕಿಂತ ಬಹು ಮುಖ್ಯವಾಗಿ ಸಂವಾದ ಬದುಕು ಸಂಸ್ಥೆ ಕೂಡ ನಮ್ಮ ಜೊತೆ ಇದ್ದಾರೆ. ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ನಮ್ಮ ಈ ಮೊದಲ ವಾರ್ಷಿಕೋತ್ಸವದಲ್ಲಿ ಜೊತೆಗಿರುವ ನೀವೆಲ್ಲರೂ ನಾವಿನ್ನೂ 10 ಹಲವಾರು ವಾರ್ಷಿಕೋತ್ಸವವನ್ನ ಮಾಡುವವರೆಗೂ ನಮ್ಮನ್ನ ಬೆಂಬಲಿಸಿ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಈ ಮೂಲಕ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.